ನಮಸ್ಕಾರ, ನಾನು ಮಲ್ಲಿಕಾರ್ಜುನ ಪಟ್ಟಣ ಶೆಟ್ಟಿ, ನಮ್ಮೂರು ಸುದ್ದಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ಇನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ನೂತನ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಸೇಡಂನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೂಗು ಜೋರಾಗಿ ಇತ್ತು. ರಕ್ತ ಕೊಟ್ಟೆವು, ಹಳೆಯ ಪಿಂಚಣಿ ಬಿಡೆವು ಎಂಬ ಘೋಷಣೆ ಕೂಡ ಬಂದಿತ್ತು. ಎನ್ಪಿಎಸ್ ಬೆನಿಫಿಟ್ ಅನ್ನು ಸಿಕ್ಕಿಲ್ಲ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಪೆನ್ಷನ್ ಈಸ್ ನಾಟ್ ಎ ಚಾರಿಟಿ, ಇಟ್ ಈಸ್ ಅವರ್ ರೈಟ್ ಅಂತಕ್ಕಂಥದ್ದು. ಅಂದರೆ ಪೆನ್ಷನ್ ಅಂತಕ್ಕಂಥದ್ದು ಇದು ನೌಕರನ ಹಕ್ಕು, ಯಾವುದೇ ಭಿಕ್ಷೆ ಅಲ್ಲ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೂ ಕೂಡ ನಮ್ಮ ಎನ್ಪಿಎಸ್ನ ಅಧ್ಯಕ್ಷ ಬಿ ಸಾಗರ್ ಮಾತನಾಡಿ, ಎನ್ಪಿಎಸ್ ಯೋಜನೆ ರದ್ದುಗೊಳಿಸಬೇಕು. ರಾಜ್ಯ ಸರ್ಕಾರ ತಂದಿರುವ ಎನ್ಪಿಎಸ್ ಯೋಜನೆ ನಮಗೆ ಸರಿಯಾಗಿ ಒದಗುವುದಿಲ್ಲ ಮತ್ತು ಇದು ನಮ್ಮ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂತಗೊಂಡು ಹಳೆ ಪಿಂಚಣಿ ಜಾರಿ ಮಾಡಬೇಕಂತಕ್ಕೊಂಡು ಇವತ್ತು ಇಡೀ ರಾಜ್ಯ ತುಂಬೆಲ್ಲ 3 ಅಕ್ಟೋಬರ್ ಎನ್ಪಿಎಸ್ ಸೂಚಿಸುವಂತ. ಇನ್ನು ಇದೇ ಸಂದರ್ಭದಲ್ಲಿ ಶರಣು ಪರ್ಮ, ದೇವೇಂದ್ರ ದಿಗ್ಗಾಂವ್, ಶಿವಕಾಂತ ಶಿಂದೆ, ಶೇಖರ ನಾಯಕ, ಶರಣಬಸಪ್ಪ ತಳವಾರ್, ನಾಗಶ್ರೀ, ನಾಗಮಣಿ, ಅಂಬಿಕಾ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಶಫೀಕ್, ನಮ್ಮೂರ ಸುದ್ದಿ, ಸೇಡಂ. ಅವರಿಗೆ ಕೂಡ ಈ ಒಂದು ಅನಾಹುತ ಕಾದಿದೆ ಅಂತ ಒಂದು ಮಾತು ಹೇಳಿ, ನಾವು ಈ ಒಂದು ಸ್ಕೀಮ್ ಅಳಿಸಿ ಹಾಕ್ಲಿಲ್ಲ ಅಂತಂದ್ರೆ ಈ ಮುಂದೆ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವ ರೀತಿಯಾಗಿ ಮಾಡ್ತೀರಾ ಮತ್ತೆ ಯಾವ